ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಬಿಜೆಪಿಯಲ್ಲಿ ಇಬ್ಬರು ನತದೃಷ್ಟ ನಾಯಕರಿದ್ದಾರೆ. ಆ ಇಬ್ಬರು ನತದೃಷ್ಟ ನಾಯಕರು ಯಾರು ಅಂತ ಹೇಳಿದ್ರೆ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಸಚಿವ ಬಿ ಶ್ರೀರಾಮುಲು. 2008ರಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ 2011ರಲ್ಲಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿತು. ಡಿನೋಟಿಫಿಕೇಶನ್ ಪ್ರಕರಣದ ಆರೋಪವನ್ನು ಮುಂದಿಟ್ಟುಕೊಂಡು 2018ರಲ್ಲಿ ಮತ್ತೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಆದರೆ 2021ರಲ್ಲಿ ಅವರನ್ನ ಮತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿತು ವಯಸ್ಸಿನ ಕಾರಣವನ್ನು ಕೊಟ್ಟು. ಯಡಿಯೂರಪ್ಪನವರ ಕಾರಣದಿಂದ ಯಾವ ಪಕ್ಷ ಎರಡು ಬಾರಿ ಅಧಿಕಾರಕ್ಕೆ ಬಂತು, ಆ ಪಕ್ಷ ಯಡಿಯೂರಪ್ಪ ಅವರನ್ನ ಎರಡು ಬಾರಿಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಬಿಡಲಿಲ್ಲ. ಬಿಜೆಪಿಯ ಹಲವು ನಾಯಕರು ಹೇಳ್ತಾರೆ, ಯಡಿಯೂರಪ್ಪ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೆಲ್ಲ ನಾವು ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಅಂತೇಳಿ. ಹೌದು, ಇಲ್ಲ ಅಂತಲ್ಲ. ಆದರೆ ಅದು ಯಡಿಯೂರಪ್ಪನವರಿಗೆ ಬಿಜೆಪಿ ಕೊಡ್ತಿರುವಂತಹ ಭಿಕ್ಷೆ ಅಲ್ಲ, ಅದು ಯಡಿಯೂರಪ್ಪನವರ ಹಕ್ಕು. ಹಂಗೆ ನೋಡೋಕ್ಕೋದ್ರೆ ಯಡಿಯೂರಪ್ಪನವರ ಹಕ್ಕನ್ನು 25% ಕೂಡ ಬಿಜೆಪಿ ಪೂರ್ಣಗೊಳಿಸಲಿಕ್ಕೆ ಬಿಟ್ಟಿಲ್ಲ. ವಯಸ್ಸಿನ ಕಾರಣವನ್ನು ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ವಯಸ್ಸಿನ ಕಾರಣವನ್ನು ಕೊಟ್ಟು, ವಯಸ್ಸಿನ ಕಾರಣ ಕೊಟ್ಟು ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಜೋಡಿ 1 ವರ್ಷ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರು ಇದ್ದಾರೋ ಇಲ್ಲವೋ ಎನ್ನುವಷ್ಟರ ಮಟ್ಟಿಗೆ ಅವರನ್ನ ಮೂಲೆ ಗುಂಪು ಮಾಡಿತು. ಬೊಮ್ಮಾಯಿ ಅವರ ಮುಖಾಂತರ ಕರ್ನಾಟಕದಲ್ಲಿ ಮತ್ತೆ ಹಿಂದುತ್ವದ ಅಜೆಂಡಾದಡಿ ಮತ ಕ್ರೋಢೀಕರಣ ಆಗುತ್ತೇನೋ ಅಂತೇಳಿ ಒಂದು ಪರೀಕ್ಷೆಯನ್ನ ಮಾಡಿತು. ಆದರೆ ಹಿಂದುತ್ವದ ಅಜೆಂಡಾ ವರ್ಕೌಟ್ ಆಗಲ್ಲ ಅಂತೇಳಿ ವಿಶೇಷವಾಗಿ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯ ಬಳಿಕ ಅರ್ಥ ಆದ ಬಳಿಕ ಯಾರನ್ನ ಮೂಲೆ ಗುಂಪು ಮಾಡಿತ್ತೋ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ 1 ವರ್ಷ ಅವರನ್ನ ಕರೆದುಕೊಂಡು ಹೋಗಿ ಬಿಜೆಪಿಯ ಸಂಸದೀಯ ಮಂಡಳಿಗೆ ಹೋಗಿ ಸೇರ್ಪಡೆಯನ್ನ ಮಾಡಿದ್ರು. ಮುಖ್ಯಮಂತ್ರಿ ಸ್ಥಾನ ಎಲ್ಲಿ, ಆ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಎಲ್ಲಿ, ಏನಕ್ಕೆ ಬೇಕದು ಯಡಿಯೂರಪ್ಪನವರಿಗೆ? ಒಟ್ಟಿ ಇಳಿಸಿದ್ರು 1 ವರ್ಷ ಮೂಲೆ ಗುಂಪು. 1 ವರ್ಷ ಮೂಲೆ ಗುಂಪು ಮಾಡಿದಂತಹ ಬಿಜೆಪಿ, ಯಡಿಯೂರಪ್ಪನವರು ನಾನು ರಾಜ್ಯಾದ್ಯಂತ ಯಾತ್ರೆ ಮಾಡ್ತೀನಿ ಅಂತ ಹೇಳಿದಾಗ ಕೂಡ ಒಪ್ಪಿಗೆ ಕೊಡದಂತಹ ಬಿಜೆಪಿಯ ನಾಯಕರು ಈಗ ಅದೇ ಯಡಿಯೂರಪ್ಪ ಅವರನ್ನ ಮುಂದಕ್ಕೆ ಕರೆದುಕೊಂಡು ಹೋಗಿ ಜನಸಂಕಲ್ಪ ಯಾತ್ರೆಯ ಮುಖಾಂತರ ಮತಯಾಚನೆಗೆ ಹೋಗಿದ್ದಾರೆ. ಯಾರನ್ನ ಮೂಲೆ ಗುಂಪು ಮಾಡಿತ್ತು ಅವರನ್ನ. ಅಂದ್ರೆ ಬಿಜೆಪಿಯವರಿಗೆ ಗೊತ್ತು, ಯಡಿಯೂರಪ್ಪನವರ ಹೆಸರು ಹೇಳದೆ ಹೋದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವ ಮುಖ್ಯಮಂತ್ರಿ 5 ವರ್ಷ ಅಧಿಕಾರಾವಧಿಯನ್ನು ಪೂರೈಸಿ ಸಮಾಧಾನದಿಂದ ಸಂತೃಪ್ತಿಯಿಂದ ರಾಜಕೀಯ ನಿವೃತ್ತಿಯನ್ನು ಪಡೆಯಬೇಕಿತ್ತು, ಆ ಮುಖ್ಯಮಂತ್ರಿಗಂತಹ ಅವಕಾಶವನ್ನು ಕೊಡಲಿಲ್ಲ. ನೋಡಿ, ಬಿಜೆಪಿ ಯಾವ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಯನ್ನು ಈ ರೀತಿ ಟರ್ಮಿನೇಟ್ ಮಾಡದಂಥ ಉದಾಹರಣೆಗಳಿಲ್ಲ, ಎಕ್ಸೆಪ್ಟ್ ತ್ರಿಪುರ. ಉತ್ತರಾಖಂಡ್ನಲ್ಲಿ ಸೋತ ಮುಖ್ಯಮಂತ್ರಿಯನ್ನೇ ಮತ್ತೆ ಮುಖ್ಯಮಂತ್ರಿ ಮಾಡಿ ವಿಧಾನಸಭಾ ಉಪಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಬಿಜೆಪಿಯವರು ಮೊನ್ನೆ ಮಾರ್ಚ್ನಲ್ಲಿ. ಗೋವಾದಲ್ಲಿ ಮತ್ತೆ ಪ್ರಮೋದ್ ಸಾವಂತ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಆದರೆ ಯಡಿಯೂರಪ್ಪನವರು ಒಂದು ದೊಡ್ಡ ಸಮುದಾಯದ ನಾಯಕ. ಹಾಗಾಗಿ ನನಗೆ ಅನಿಸ್ತಾ ಇರುವಂಥದ್ದು, ಯಡಿಯೂರಪ್ಪನವರು ಬಿಜೆಪಿಯೊಳಗಿನ ನತದೃಷ್ಟ ನಾಯಕ. ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಸಂಪುಟ ವಿಸ್ತರಣೆಗೆ ಸಕಾಲಕ್ಕೆ ಅನುಮತಿಗಳು ಸಿಗಲಿಲ್ಲ. ಕ್ಯಾಬಿನೆಟ್ನಲ್ಲೇ ಕೆಲವೊಂದಿಷ್ಟು ಸಚಿವರು ಬಹಿರಂಗವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು, ಶಾಸಕರು ಬಹಿರಂಗವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಒಂಥರ ಕಿರಿಕಿರಿಯ ದಿನಮಾನ. ಈ ಕಿರಿಕಿರಿಯ ದಿನಮಾನವನ್ನು ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಜೆಪಿ ತಪ್ಪಿಸಲೇ ಇಲ್ಲ. ಇದು ಯಡಿಯೂರಪ್ಪನವರ ಕತೆ. ಹಾಗಾಗಿ ಅವರನ್ನ ಅನಿಸ್ತಾ ಇರುವಂಥದ್ದು ನತದೃಷ್ಟ ನಾಯಕ ಅಂತ. 2018ರಲ್ಲಿ ಬಿಜೆಪಿಯವರು ಚುನಾವಣಾ ಪ್ರಚಾರವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ST ಸಮುದಾಯದ ಮತಗಳನ್ನು ಸೆಳೆಯಲಿಕ್ಕೆ ಪ್ರಮುಖವಾಗಿ ಬಳಸಿಕೊಂಡಂತಹ 2 ದಾಳಗಳಲ್ಲಿ ಒಂದು ಮೀಸಲಾತಿ ಹೆಚ್ಚಳ, ಜೊತೆಗೆ ರಾಮುಲ್ ಅವರನ್ನು DCM ಮಾಡ್ತೀವಿ ಅಂತೇಳಿ 2018ಕ್ಕೆ ಫಲಿತಾಂಶ ಬಂದು 2019ರ ವೇಳೆಗೆ ಸಮ್ಮಿಶ್ರ ಸರ್ಕಾರ ರಚನೆಯಾದ ಬಳಿಕ ಶ್ರೀರಾಮುಲು ಅವರಿಗೆ ತೃಪ್ತಿಯಾಗಬಹುದಾದಂತಹ ಒಂದೇ ಒಂದು
ಹುದ್ದೆ ಅವರಿಗೆ ಸಮಾಧಾನ ಆಗಬಹುದಾದಂಥ ಒಂದೇ ಒಂದು ಕ್ಯಾಬಿನೆಟ್ ಪೋಸ್ಟ್ ಬಿಜೆಪಿ ಕೈಯಲ್ಲಿ ಕೊಡಲಿಕ್ಕಾಗಲಿಲ್ಲ. ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಸುದ್ದಾಕ್ ರಾಮುಲ್ ಅವರ ಬಳಿಯಿಂದ ಕಿತ್ಕೊಂಡು ಅದನ್ನು ಸುಧಾಕರಿಗೆ ಕೊಟ್ಟರು. ಅದಾದ ಬಳಿಕ ರಾಮುಲು ಮೂಲೆ ಗುಂಪಾದರು ಮೂಲೆ ಗುಂಪಾದರು ಮೂಲೆ ಗುಂಪಾದರು. ಯಾರನ್ನ ಡಿ ಸಿ ಎಂ ಮಾಡ್ತೀವಿ ಅಂತ ಹೇಳಿ ಬಿ ಜೆ ಪಿ ಎಸ್ ಟಿ ಸಮುದಾಯದ ಮತಗಳನ್ನು ಸೆಳೆದುಕೊಳ್ತೋ ಆ ವ್ಯಕ್ತಿನ ಒಂದು ಒಳ್ಳೆಯ ಕ್ಯಾಬಿನೆಟ್ ಪೋಸ್ಟ್ ಕೊಡದೆ, ಒಳ್ಳೆಯ ಮಂತ್ರಿಗಿರಿ ಕೊಡದೆ, ಒಳ್ಳೆಯ ಪೋರ್ಟ್ಫೋಲಿಯೋವನ್ನು ಕೊಡದೆ ಮೂಲೆ ಗುಂಪು ಮಾಡ್ತು ಬಿ ಜೆ ಪಿ. ಕಳೆದ ಒಂದು ವಾರದಿಂದ ರಾಮುಲು ಅವರೀಗ ಲೈಮ್ಲೈಟಲ್ಲಿದ್ದಾರೆ. ಕಳೆದ ಒಂದು ವಾರದಿಂದ ಡಿ ಸಿ ಎಂ ಆಗಲಿಲ್ಲ ರಾಮುಲು ಅವರು, ಕಳೆದ ಒಂದು ವಾರದಿಂದ ರಾಮುಲು ಅವರು ಮತ್ತೆ ಲೈಮ್ಲೈಟ್ನಲ್ಲಿದ್ದಾರೆ. ಎಲೆಕ್ಷನ್ ಹತ್ರ ಬಂದಾಗ ಮತ್ತೆ ಹೇಗೆ ಯಡಿಯೂರಪ್ಪ ಅವರನ್ನು ಮೂಲೆ ಗುಂಪು ಮಾಡಿದಂತಹ ಬಿ ಜೆ ಪಿ ಮತ್ತೆ ಅವರನ್ನೇ ಬನ್ನಿ ನೀವು ಮತ ಕೇಳಬೇಕು ಅಂತೇಳಿ ಈಗ ಬಳಸಿಕೊಳ್ತಾ ಇದೆಯೋ, ಅದೇ ರೀತಿ ಯಾರನ್ನ ಸರ್ಕಾರ ರಚನೆಯಾದ ದಿನದಿಂದಲೂ ಇಲ್ಲಿಯವರೆಗೆ ಮೂಲೆ ಗುಂಪು ಮಾಡ್ತಾ ಇದ್ದಂತಹ ಬಿ ಜೆ ಪಿ ಅವರು ಈಗ ರಾಮುಲು ಅವರನ್ನ ವಿಜೃಂಭಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ರಾಮುಲು ಅವರನ್ನ ನಮ್ಮ ನಾಯಕ ಅಂತೇಳಿ ಬಿಂಬಿಸ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ಮೂಲೆ ಗುಂಪೆ ಆಗಿದ್ದು, ಎಲೆಕ್ಷನ್ನಲ್ಲಿ ಸೋತಂತಹ ಮುಖ್ಯಮಂತ್ರಿಯನ್ನು ಬೈ ಎಲೆಕ್ಷನ್ನಲ್ಲಿ ಗೆಲ್ಲಿಸಿಕೊಂಡು ಮತ್ತೆ ಮುಖ್ಯಮಂತ್ರಿ ಮಾಡಿದ್ದಾರೆ ಬಿ ಜೆ ಪಿಯವರು. ಆದರೆ ಯಾರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು, ಆ ಅಂತಹ ಯಡಿಯೂರಪ್ಪ ಅವರನ್ನು ವಯಸ್ಸಿನ ಕಾರಣದಿಂದ ಇಳಿಸಿ ಈಗ ಯಡಿಯೂರಪ್ಪ ಅವರನ್ನು ಬನ್ನಿ ಪ್ರಚಾರಕ್ಕೆ ಹೋಗೋಣ ಅಂತ ಈಗೇನು ವಯಸ್ಸು ಕಾಣಿಸ್ತಾ ಇಲ್ವೋ ಯಡಿಯೂರಪ್ಪ ನೋಡಿದ್ರು ಬಿ ಜೆ ಪಿ ಅವರಿಗೆ. ರಾಮುಲು ಅವರಿಗೆ ಡಿ ಸಿ ಎಂ ಕೊಡಬೇಕಿತ್ತಲ್ಲ, 2019 ಅಧಿಕಾರಕ್ಕೆ ಬಂದ ತಕ್ಷಣ ಫಸ್ಟ್ ರಾಮುಲು ಅವರನ್ನೇ ಡಿ ಸಿ ಎಂ ಮಾಡಬೇಕಿತ್ತಲ್ಲ, ಅಟ್ಲೀಸ್ಟ್ ಬೊಮ್ಮಾಯಿ ಅವರು ಸಿ ಎಂ ಆದಾಗ ಮಾಡಬೇಕಿತ್ತಲ್ಲ, ಮಾಡಲೇ ಇಲ್ಲ. ಎಷ್ಟು ತುಳಿಬಹುದು ಅಷ್ಟು ತುಳಿದು ಈಗ ಮುನ್ನೆಲೆಗೆ ತಗೊಂಡು ನೋಡಿ ಇವರೇ ನಿಮ್ಮ ನಾಯಕರು ಅಂಥೇಳಿ ಬಿಂಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಬ್ಬರು ನತದೃಷ್ಟ ನಾಯಕರು, ಬಿ ಜೆ ಪಿಯ ಇಬ್ಬರು ನತದೃಷ್ಟ ನಾಯಕರು. ಬಳ್ಳಾರಿಯಲ್ಲಿ ರಾಮುಲು ಹಿಡಿತ ಕೈ ತಪ್ಪಿ ಹೋಗಿದೆ, ರೆಡ್ಡಿ ಹಿಡಿತ ಕೈ ತಪ್ಪಿ ಹೋಗಿದೆ. ಅದು ಬೇಡ ಅಂದರೂ ಬಳ್ಳಾರಿ ಜಿಲ್ಲೆಯ ವಿಭಜನೆಯಾಗಿದೆ. ಇಷ್ಟು ಮಟ್ಟಿಗೆ ರಾಮುಲು ಅವರನ್ನು ತುಳಿದಾಕ್ಬಿಟ್ಟಿದ್ದಾರೆ ಬಿ ಜೆ ಪಿ ಒಳಗಡೆನೆ ಬಿ ಜೆ ಪಿಯವರೇ. ಬಟ್ ಈಗ ರಾಮುಲು ಬೇಕು ಬಿ ಜೆ ಪಿ ಅವರಿಗೆ.